ಚಿರತೆಗಳನ್ನು ಹೊತ್ತ ಇಂಡಿಯನ್ ಏರ್ಫೋರ್ಸ್ ನ ಹೆಲಿಕಾಪ್ಟರ್ಗಳು ಕುನ್ನೂರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಂದಿಳಿದಿದೆ. ಚಿರತೆಗಳ ಎರಡನೇ ಬ್ಯಾಚ್ ಅನ್ನು ಹೊತ್ತ ಭಾರತೀಯ ವಾಯುಪಡೆಯು NI-17 ಯುದ್ಧ ಹೆಲಿಕಾಪ್ಟರ್ಗಳ ಮೂಲಕ ಶನಿವಾರ ಮಧ್ಯಪ್ರದೇಶದ ಕುನ್ನೂರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಚಿರತೆಗಳು ಬಂದಿಳಿದವು. ದೊಡ್ಡ ಬೆಕ್ಕುಗಳು ಎಂದು ಕರೆಯಲ್ಪಡುವ ಈ ಚಿರತೆಗಳು ಭಾರತೀಯ ವಾಯುಪಡೆಯ IAF C-17 ಗ್ಲೋಬಲ್ ಮಾಸ್ಟರ್ ಕಾರ್ಗೋ ಯುದ್ಧ ವಿಮಾನದಲ್ಲಿ ತಮ್ಮ ಪ್ರಯಾಣವನ್ನು ಮಾಡಿದವು. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಿಂದ 10 ಗಂಟೆಗಳ ಕಾಲ ಸುದೀರ್ಘ ಹಾರಾಟದ ನಂತರ ವಿಮಾನವು ಏರ್ಫೋರ್ಸ್ ಸ್ಟೇಷನ್ ಗ್ವಾಲಿಯರ್ಗೆ ಬಂದಿಳಿಯಿತು. ಇದಕ್ಕೂ ಮುನ್ನ ಚೀತಾ ಪ್ರಾಜೆಕ್ಟ್ ಮುಖ್ಯಸ್ಥರಾದ SP ಯಾದವ್ ಅವರು ರಾತ್ರಿ 8:30ಕ್ಕೆ ದಕ್ಷಿಣ ಆಫ್ರಿಕಾದ ಸ್ಥಳೀಯ ಕಾಲಮಾನಗಳ ಪ್ರಕಾರ 12 ಚಿರತೆಗಳನ್ನು ಜೋಹಾನ್ಸ್ಬರ್ಗ್ ವಿಮಾನ ನಿಲ್ದಾಣದಿಂದ ಭಾರತೀಯ ವಾಯುಪಡೆಗೆ ಸೇರಿದ C-17 ಗ್ಲೋಬಲ್ ಮಾಸ್ಟರ್ ಯುದ್ಧ ವಿಮಾನದಲ್ಲಿ ಗ್ವಾಲಿಯರ್ ವಿಮಾನ ನಿಲ್ದಾಣಕ್ಕೆ ಹಾರಿದವು ಎಂದು ಘೋಷಿಸಲು ನಮಗೆ ಸಂತೋಷವಾಗಿದೆ ಎಂದು ಹೇಳಿದರು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ನಮೀಬಿಯಾದಿಂದ 8 ಚಿರತೆಗಳನ್ನು ಭಾರತಕ್ಕೆ ಬಂದಿಳಿದಿತ್ತು. ಚಿರತೆಗಳನ್ನು ಭಾರತಕ್ಕೆ ಚೀತಾ ಮರುಪರಿಚಯ ಯೋಜನೆಯ ಭಾಗವಾಗಿ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಸರ್ಕಾರಗಳ ನಡುವೆ ಸಹಿ ಮಾಡಿದ ಒಪ್ಪಂದದ ಪ್ರಕಾರ ತರಲಾಗುತ್ತಿದೆ.